ನಮಸ್ತೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ ನಾನು ಶಿವರಾಜ್ ನನ್ನಿ ನನ್ನ ಒಂದು ಅಕೌಂಟೆನ್ಸಿ ಕರ್ನಾಟಕ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೊರುತ್ತಾ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಮಿಡ್ ಟರ್ಮ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡ್ತೀವಿ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ಏನು ಬರುತ್ತಲ್ಲ ಸದ್ಯದಲ್ಲಿ ಅದ್ರ ಬಗ್ಗೆ ನಾವು ಪ್ಯಾಟರ್ನ ನೋಡ್ತಾ ಇದ್ದೀವಿ ಸೊ ಆ ಒಂದು ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾಯಿದ್ವಿ ಓಕೆ ಸೊ ಗೊತ್ತು ಸದ್ಯದಲ್ಲಿ ನೀವು ಕಾತೂರದಿಂದ ಕಾಯ್ತಾ ಇರುವಂಥ ಒಂದು ಕ್ವಶನ್ ಅದು ಕ್ವಶನ್ ಎಕ್ಸಾಮ್ನದು ಸೊ ಆ ಎಕ್ಸಾಮಲ್ಲಿ ಯಾವ ಥರ ಪ್ಯಾಟರ್ನ್ ಬರುತ್ತೆ ಸೆಕ್ಷನ್ಸ್ ಎ ಯಲ್ಲಿ ಸೆಕ್ಷನ್ ಎಯಲ್ಲಿ ಎಷ್ಟು ಮಾ ಎಷ್ಟು ಕ್ವಶನ್ ಕೇಳ್ತಾರೆ ಸೆಕ್ಷನ್ ಬಿ ಅಲ್ಲಿ ಎಷ್ಟು ಕ್ವೆಶನ್ ಕೇಳ್ತಾರೆ ಅದೇ ರೀತಿ ಸೆಕ್ಷನ್ ಸಿ ಅಲ್ಲಿ ಎಷ್ಟು ಕ್ವಶನ್ ಕೇಳ್ತಾರೆ ಡಿ ಮತ್ತು ಇ ಎಲ್ಲಿ ಎಷ್ಟು ಕ್ವಶನ್ ಕೇಳ್ತಾರೆ ಇದರ ಬಗ್ಗೆ ನಾವು ಇತ್ತು ಡಿಸ್ಕಷನ್ ಮಾಡ್ತೀವಿ ಮತ್ತು ನಾವು ಎಷ್ಟು ಬಿಡಿಸ್ಬೇಕು ಎಷ್ಟು ನಾವು ಸಾಲ್ವ್ ಮಾಡಬೇಕು ಎಷ್ಟು ಕ್ವಶನ್ ಕೇಳ್ತಾರೆ ಮತ್ತು ಎಷ್ಟು ಸಾಲ್ವ್ ಮಾಡಬೇಕು ಇದರ ಬಗ್ಗೆ ನಾವು ಇತ್ತು ಡಿಸ್ಕಷನ್ ಮಾಡ್ತಿದ್ವಿ ಅದೇ ರೀತಿ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಈ ಸಬ್ಸ್ಕ್ರೈಬ್ ಈ ಸಬ್ಸ್ಕ್ರಿಪ್ಷನ್ ಮಾಡೋಕ್ಕೇ ಯಾವ್ದು ದುಡ್ಡು ದುಡ್ಡು ಕಟ್ಟಾಗಲ್ಲ ಸೊ ಫ್ರೀ ಇರುತ್ತೆ ಸೊ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ಏನ ಯೂಸ್ ಆಗುತ್ತೆ ಅಂದರೆ ನಾನು ಪ್ರತಿಯೊಂದು ವಿಡಿಯೋನ ಈ ಎಜುಕೇಷನ್ ಬೇಸ್ನಲ್ಲಿ ಏನು ಮಾಡ್ತೀನಲ್ಲ ನಿಮಗೆ ಪಿ ಯು ಸಿಯಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬರ್ತಾ ಇದ್ದರೆ ಅದನ್ನು ಬೇಗನೆ ನಿಮಗೆ ಹಾಗೆ ಅಂದರೆ ನಿಮಗೆ ಬೇಗನೆ ಬರುವ ಹಾಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ವೀಡಿಯೋಗಳನ್ನ ಸೆಂಡ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರಿಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಯಾರೋ ಈ ವಿಡಿಯೋನ ನೋಡ್ತಾ ಇದ್ರೋ ಅವರು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ಮುಂದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಮಿಡ್ ಟೈಮ್ ಎಕ್ಸಾಮ್ ಪ್ಯಾಟರ್ನ್ ಎರಡು ಸಾವಿರದ ಇಪ್ಪತ್ತೊಂದು ಈಗ ಸದ್ಯದಲ್ಲಿ ಬರ್ತಾ ಇದೆಯಲ್ಲ ಆ ಒಂದು ಮಿಡ್ ಟೈಮ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಬನ್ನಿ ಸೊ ಹೆಡ್ಡಿಂಗ್ ಹಾಕ್ಕೊಂಡು ತೊಗೋಣ ಹೆಡ್ಡಿಂಗ್ನ ಹಾಕ್ತಾಯಿದ್ದೀನಿ ನಾನು ಕೂಡ ಸೊ ಫಸ್ಟು ಹೆಡ್ಡಿಂಗ್ ಬರುತ್ತೆ ಸೆಕ್ಷನ್ ಎ ಏನಂತ ಬರೆಯೋಣ ನೋಡಿ ಸೆಕ್ಷನ್ಸ್ ಅಂತ ಬರೆಯೋಣ ಜಸ್ಟು ಫಸ್ಟ್ ಒಂದು ಹೆಡ್ಡಿಂಗ್ ಹಾಕ್ತಾ ಇದ್ದೀನಿ ಸೆಕ್ಷನ್ಸ್ ಓಕೆ ನೆಕ್ಸ್ಟ್ ಸೆಕೆಂಡ್ ಒಂದು ಹೆಂಡಿಂಗ್ ಹಾಕ್ತಾ ಇದ್ದೀನಿ ಟೋಟಲ್ ಕ್ವೆಶನ್ಸ್ ಟೋಟಲ್ ಕ್ವೆಶನ್ಸ್ ಟೋಟಲ್ ಕ್ವೆಶನ್ಸ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಮೂರನೇ ಹೆಡ್ಡಿಂಗ್ ಆನ್ಸರ್ ಟು ಬಿ ಆನ್ಸರ್ ಟು ಬಿ ಅಂದರೆ ಎಷ್ಟನ್ನು ಆನ್ಸರ್ ಮಾಡಬೇಕು ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ ಟೋಟಲ್ ಮಾರ್ಕ್ಸ್ ಈ ರೀತಿ ನಾವೇನು ಮಾಡಿದೀವಿ ನಾಲ್ಕು ಹೆಡ್ಡಿಂಗ್ನ ಹಾಕ್ಕೊಳ್ತೀವಿ ಸೊ ನಾಲ್ಕು ಹೆಡ್ಡಿಂಗ್ ಹಾಕೊಂಬಿಟ್ಟು ಸೊ ಇಲ್ಲಿ ನಾವು ಹೋಗೋಣ ಒಂದೊಂದೇ ಒಂದೊಂದೇ ಈಗ ಹೋಗೋಣ ಸೊ ಫಸ್ಟು ಎಲ್ಲರಿಗೂ ಗೊತ್ತು ಸೆಕ್ಷನ್ ಎ ಅಂತ ಹೆಡ್ಡಿಂಗ್ ಬರುತ್ತೆ ಸೆಕ್ಷನ್ ಎ ಹೆಡ್ಡಿಂಗಲ್ಲಿ ನಮಗೆಲ್ಲರಿಗೂ ಗೊತ್ತು ಫಸ್ಟು ಸೆಕ್ಷನ್ ಎ ಬರುತ್ತೆ ಸೆಕ್ಷನ್ ಎ ಇಲ್ಲಿ ಎಷ್ಟು ಕ್ವಶನ್ನ ಕೇಳ್ತಾರೆ ಮತ್ತು ನಾವೆಷ್ಟು ಸಾಲ್ವ್ ಮಾಡಬೇಕು ನಿಮಗೆಲ್ರಿಗೂ ಗೊತ್ತಿರುತ್ತೆ ಆಲ್ಮೋ ಆಲ್ಮೋಸ್ಟ್ ಎಲ್ರಿಗೂ ನೀವು ತಿಳ್ಕೊಂಡಿರ್ತೀರ ಸೆಕ್ಷನ್ ಎಲ್ಲಿ ಸೋ ಸೆಕ್ಷನ್ ಎಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಟೋಟಲ್ ಟೆನ್ ಕ್ವೆಶನ್ಸ್ ಕೇಳ್ತಾರೆ ಟೋಟಲ್ ಟೆನ್ ಕ್ವೆಶನ್ಸನ್ನ ಕೇಳ್ತಾರೆ ಅಂದರೆ ಒನ್ ಮಾರ್ಕ್ಸಿನ ಕ್ವಶನ್ ಒನ್ ಮಾರ್ಕ್ಸ್ ಕ್ವಶನ್ ಟೋಟಲ್ ಒನ್ ಮಾರ್ಕ್ಸ್ ಕ್ವೆಶನ್ ಟೆನ್ ಕ್ವೆಶನ್ನ ಕೇಳ್ತಾರೆ ಪ್ರಕಟಲಿ ಬರಿತಾ ಇದ್ದೀನಿ ಓಕೆ ಒನ್ ಮಾರ್ಕ್ಸ್ ಸೊ ಒನ್ ಮಾರ್ಕ್ಸ್ ಕ್ವಶನ್ನ ಎಷ್ಟು ಕೇಳ್ತಾಯಿದ್ರೆ ಟೋಟಲ್ ಟೆನ್ ಕ್ವೆಶನ್ನ ಇದ್ದಾರೆ ಅದೇ ರೀತಿ ನಾವು ಎಷ್ಟು ಸಾಲ್ವ್ ಮಾಡಬೇಕು ಹತ್ತು ಕ್ವೆಶನ್ನ ಕೇಳ್ತಾರೆ ಸೊ ನಾವು ಅದರಲ್ಲಿ ಎಷ್ಟು ಸಾಲ್ವ್ ಮಾಡಬೇಕಪ್ಪ ಅಂದರೆ ಟೋಟಲ್ ಎಂಟನ್ನ ಸಾಲ್ವ್ ಮಾಡಬೇಕು ಟೋಟಲ್ ಟು ಬಿ ಎಂಟು ಸಾಲ್ವ್ ಆಗಬೇಕು ಸೊ ಎಂಟು ಸಾಲ್ವ್ ಮಾಡಿದರೆ ಒಂದು ಇಂಟು ಎಂಟು ಎಷ್ಟಾಗತ್ತೆ ಇಲ್ಲಿ ಕೆಳಗಡೆ ಅಲ್ಲಿ ಬರೀತಾ ಇದ್ದೀನಿ ಸೊ ಟೋಟಲ್ ಏಟ್ ಇಂಟು ಒನ್ ಸೊ ಎಂಟು ಇಂಟು ಒಂದು ಮಾಡಿದ್ರೆ ಟೋಟಲ್ ಬಂದುಬಿಟ್ಟು ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ ಏಟ್ ಮಾರ್ಕ್ಸ್ ನಿಮ್ಮ ಒಂದು ಫಸ್ಟ್ ಒಂದು ಕಾನ್ಸೆಪ್ಟಲ್ಲಿ ಸೆಕ್ಷನ್ ಎಲ್ಲಿ ಏಟ್ ಮಾರ್ಕ್ಸ್ ನೀವು ಸಾಲ್ವ್ ಮಾಡಬೇಕಾಗತ್ತೆ ಇದು ನಿಮಗೆ ಗೊತ್ತಿರಲಿ ಇದು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರುವಂತಹ ಒಂದು ಫಸ್ಟ್ ಸೆಕ್ಷನ್ ಎ ಪ್ಯಾಟರ್ನ್ ಇದು ಫಸ್ಟ್ ಒಂದು ಕಂಪ್ಲೀಟ್ ಮಾಡಿದೆ ಇನ್ನು ಸೆಕೆಂಡ್ ಸೆಕೆಂಡ್ ಆಪ್ಷನ್ ಬರುತ್ತೆ ನಂಬರ್ ಬಿ ಸೆಕೆಂಡ್ ಆಪ್ಷನ್ ಏನು ಮಾಡಬೇಕು ಸೆಕ್ಷನ್ ಬಿ ಅಂತ ಬರುತ್ತೆ ಈ ಸೆಕ್ಷನ್ ಬಿ ಯಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ ಬಿ ಅಲ್ಲಿ ಎಷ್ಟು ಮಾರ್ಕ್ಸಿಗೆ ಕೊಡ್ತಾರೆ ಸೆಕ್ಷನ್ ಬಿ ಅಲ್ಲಿ ಟೂ ಮಾರ್ಕ್ಸ್ ಕ್ವಶನ ಇಲ್ಲಿ ನಾವು ಸಾಲ್ವ್ ಮಾಡಬೇಕಾಗತ್ತೆ ಮಾರ್ಕ್ಸ್ ಕ್ವೆಶನ್ ಟು ಮಾರ್ಕ್ಸ್ ಕ್ವೆನ್ಸ್ ಇರುತ್ತೆ ಸೊ ಎಷ್ಟು ಕ್ವಶನ್ನ ಕೇಳ್ತಾರೆ ಟೂ ಮಾರ್ಕ್ಸ್ಗೆ ಎಷ್ಟು ಕ್ವಶನ್ನ ಕೇಳ್ತಾರೆ ಮತ್ತು ನಾವು ಎಷ್ಟು ಸಾಲ್ವ್ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಇವತ್ತು ನಾವು ಇದ್ದೀನಿ ಒಂದು ನಿಮಿಷ ಓಕೆ ಸೆಕ್ಷನ್ ಬಿ ಯಲ್ಲಿ ಎಷ್ಟು ಕ್ವೆಶನ್ ಕೇಳ್ತಾ ಅಂದರೆ ಟೋಟಲ್ ಎಂಟು ಕ್ವಶನ್ನ ಕೇಳ್ತಾರೆ ಎಂಟು ಕ್ವಶನ್ ಕೇಳಿದಾಗ ಟೋಟಲ್ ಏಟ್ ಕ್ವಶನ್ ಟು ಬಿ ಆಸ್ಗರ್ಡ್ ನಾವು ಎಷ್ಟು ಸಾಲ್ವ್ ಮಾಡಬೇಕು ಅದರಲ್ಲಿ ಟೋಟಲ್ ನಾವು ಸಾಲ್ವ್ ಮಾಡಬೇಕಾಗಿದ್ದು ಐದು ಕ್ವೆಶನ್ ಫೈ ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡಬೇಕು ಟೋಟಲ್ ಫೈವ್ ಕ್ವೆಶನ್ಸ್ ಸಾಲ್ವ್ ಮಾಡಿದರೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಟೂ ಮಾರ್ಕ್ಸ್ಗೆ ಇಂಟು ಫೈವ್ ಎಷ್ಟಾಗುತ್ತೆ ಟೋಟಲ್ ಟೆನ್ ಮಾರ್ಕ್ಸ್ ಬರುತ್ತೆ ಸೊ ಟೋಟಲ್ ಥೇರಿ ಬಂದ್ಬಿಟ್ಟು ಟೋಟಲ್ ಥೇರಿ ಬಂದುಬಿಟ್ಟು ಸೊ ಟೋಟಲ್ ಆಗಿ ಟೆನ್ ಮಾರ್ಕ್ಸು ಪ್ಲಸ್ ಏಯ್ಟ್ ಮಾರ್ಕ್ಸು ಎಷ್ಟಾಯಿತು ನೀವು ಹದಿನೆಂಟು ಮಾರ್ಕ್ಸ್ ಆಗುತ್ತೆ ಸೊ ಏಯ್ಟೀನ್ ಮಾರ್ಕ್ಸ್ ಫಸ್ಟ್ ಎ ಮತ್ತು ಫಸ್ಟ್ ಬಿ ಯಲ್ಲಿ ಇದು ಏಯ್ಟೀನ್ ಮಾರ್ಕ್ಸ್ ನಮಗೆ ಸಿಗುತ್ತೆ ಸೊ ಇದನ್ನು ಕೂಡ ನಾನು ಏನು ಮಾಡ್ತಿದ್ದೀನಿ ಕ್ಲೋಸ್ ಮಾಡ್ತಾಯಿದ್ದೀನಿ ಓಕೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಸೆಕ್ಷನ್ ಸಿ ಸೆಕ್ಷನ್ ಸಿ ಅಲ್ಲಿ ನಾವು ನೋಡ್ತೀವಿ ಫೋರ್ ಮಾರ್ಕ್ಸ್ ಕ್ವೆಶನ್ ಯಾವುದಪ್ಪ ಅಂದರೆ ಫೋರ್ ಮಾರ್ಕ್ಸ್ ಕ್ವೆಶನ್ಸ್ ಫೋರ್ ಅಲ್ಲ ಸೊ ಸಾರಿ 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 ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸ್ ನಾನು ಬಿಸ್ನೆಸ್ ಸ್ಟಡಿಗೆ ಹೋಗಿಬಿಟ್ಟೆ ಸಾರಿ ಇದು ಅಕೌಂಟೆನ್ಸಿ ಅಕೌಂಟನ್ಸಿಲಿ ಸಿಕ್ಸ್ ಮಾರ್ಕ್ಸಿಗೆ ಬರುತ್ತೆ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸು ಎಷ್ಟು ಬರುತ್ತೆ ಸೊ ಎಷ್ಟು ಕ್ವಶನ್ನ ಕೇಳ್ತಾರೆ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದುಬಿಟ್ಟು ಟೋಟಲ್ ಸಿಕ್ಸ್ ಮಾರ್ಕ್ಸ್ಗೆ ಸೆವೆನ್ ಕ್ವೆಶನ್ನ ಕೇಳ್ತಾರೆ ಟೋಟಲ್ ಕ್ವೆಶನ್ ಬಿಟ್ಟು ಸೆವೆನ್ ಕ್ವೆಶನ್ಸ್ ಟೋಟಲ್ ಸೆವೆನ್ ಕ್ವೆಶನ್ಸ್ ಸೊ ಅವ್ರು ಕೇಳ್ತಾರೆ ನಾವು ಎಷ್ಟು ಸಾಲ್ವ್ ಮಾಡಬೇಕು ಸೆವೆನ್ ಕ್ವೆಶನ್ಸಲ್ಲಿ ನಾವು ಫೋರನ್ನು ಸಾಲ್ವ್ ಮಾಡಿದರೆ ಸಾಕು ಸೊ ಫೋರ್ ಕ್ವೆಶನ್ಸನ್ನು ನಾವು ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ ಸೊ ಹಾಗಾದರೆ ಫೋರ್ ಕ್ವೆಶನ್ನ ಸಾಲ್ವ್ ಮಾಡಬೇಕಾದ್ರೆ ಟೋಟಲ್ ಒಂದು ಕ್ವಶನಿಗೆ ಆರು ಮಾರ್ಕ್ಸ್ ಇರುತ್ತೆ ಸಿಕ್ಸ್ ಮಾರ್ಕ್ಸ್ ಇರುತ್ತೆ ಸೊ ಹಾಗಾಗಿ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ಟ್ವೆಂಟಿ ಫೋರ್ ಮಾರ್ಕ್ಸ್ ಇಪ್ಪತ್ನಾಲ್ಕು ಮಾರ್ಕ್ಸ್ ಇಲ್ಲಿ ಬರುತ್ತೆ ಸೊ ಇದು ಕೂಡ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಹಾಗಾದರೆ ಸೊ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಕ್ಲೋಸ್ ಮಾಡಿದೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸೆಕ್ಷನ್ ಸಿ ಆಯಿತು ಸೆಕ್ಷನ್ ಡಿ ನೋಡ್ತಾ ಇದ್ದೀವಿ ಸೆಕ್ಷನ್ ಡಿಯಲ್ಲಿ ಎಷ್ಟು ಮಾರ್ಕ್ಸಿನ ಕ್ವಶನ್ ಕೇಳ್ತಾರಪ್ಪ ಅಂದರೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಕ್ವೆಶನ್ ಟೋಟಲ್ ಟ್ವೆಲ್ ಮಾರ್ಕ್ಸ್ ಕ್ವೆಶನ್ಸ್ ಸೊ ಈ ಟ್ವೆಲ್ ಮಾರ್ಕ್ಸ್ ಕ್ವೆಶನಲ್ಲಿ ಎಷ್ಟು ಕ್ವಶನ್ನ ಕೇಳ್ತಾರೆ ಸೊ ಟೋಟಲ್ ಕ್ವಶನ್ ಬಂದುಬಿಟ್ಟು ಇಲ್ಲೇ ಟೋಟಲ್ ಕ್ವಶನ್ ಬಂದುಬಿಟ್ಟು ಇಲ್ಲೂ ಕೂಡ ಸೆವೆನ್ ಕ್ವೆಶನ್ನ ಕೇಳ್ತಾರೆ ಸೆವೆನ್ ಕ್ವೆಶನ್ಸ್ನ ಕೇಳ್ತಾರೆ ಸೊ ನಾವು ಎಷ್ಟು ಸಾಲ್ವ್ ಮಾಡಬೇಕು ಅಂದರೆ ಇನ್ನು ಇಲ್ಲಿ ನಾವು ಸಾಲ್ವ್ ಮಾಡಬೇಕು ಅಷ್ಟಪ್ಪ ಅಂದರೆ ಟೋಟಲ್ ಇಲ್ಲಿ ನಾವು ಫೋರ್ ಕ್ವೆಶನ್ನ ಸಾಲ್ವ್ ಮಾಡಬೇಕಾಗತ್ತೆ ಹಾಗಾಗಿ ಫೋರ್ ಇಂಟು ಟ್ವೆಲ್ವ್ ಫೋರ್ ಇಂಟು ಟ್ವೆಲ್ ಫೋರ್ಟಿ ಏಯ್ಟ್ ಮಾರ್ಕ್ಸ್ ಆಗುತ್ತೆ ನಲವತ್ತೆಂಟು ಮಾರ್ಕ್ಸ್ ಫೋರ್ಟಿ ಏಯ್ಟ್ ಮಾರ್ಕ್ಸ್ ಇಲ್ಲಿ ಆಗುತ್ತೆ ಸೊ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಸೊ ಫೋರ್ಟಿ ಏಯ್ಟ್ ಮಾರ್ಕ್ಸ್ ಬೇಕಾದರೆ ಹನ್ನೆರಡೊಂದು ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಓಕೆ ಫೋರ್ಟಿ ಏಟ್ ಟೈಪ್ ಇನ್ನು ಕೊನೆಯ ಒಂದು ಸೆಕ್ಷನ್ಸಲ್ಲಿ ಕೊನೆಯ ಒಂದು ಸೆಕ್ಷನ್ಸ್ ನಾವು ನೋಡ್ತಾ ಇದ್ವಿ ಕೊನೆಯ ಒಂದು ಪ್ಯಾಟರ್ನಲ್ಲಿ ಸೊ ಇದನ್ನ ಕ್ಲೋಸ್ ಮಾಡೋಣ ಇನ್ನು ಕ್ಲೋಸ್ ಮಾಡಿದೆ ಕೊನೆಯ ಸೆಕ್ಷನ್ ಬರುತ್ತೆ ಸೆಕ್ಷನ್ ಸೆಕ್ಷನ್ ಈ ಕೊನೆಯ ಒಂದು ಸೆಕ್ಷನ್ ಕೊನೆಯ ಒಂದು ವಿಭಾಗ ಅಂತ ಪ್ಯಾಟರ್ನಲ್ಲಿ ಕ್ವೆಷನ್ ಪ್ಯಾಟರ್ನಲ್ಲಿ ಕೊನೆಯ ವಿಭಾಗ ಅಂತ ನಾವು ಇದನ್ನು ಕರಿತೀವಿ ಇದನ್ನು ಗ್ರೀನಲ್ಲಿ ತೊಗೋಣ ಸೊ ಕೊನೆಯ ಭಾಗದಲ್ಲಿ ಎಷ್ಟು ಕ್ವಶನ್ನ ಕೇಳ್ತಾರೆ ಟೋಟಲ್ ತ್ರೀ ಕ್ವೆಶನ್ನ ಕೇಳ್ತಾರೆ ಟೋಟಲ್ ತ್ರೀ ಕ್ವಶನ್ನ ಕೇಳ್ತಾರೆ ನಾವು ಸಾಲ್ವ್ ಮಾಡಬೇಕಾಗಿದೆ ಎಷ್ಟಪ್ಪ ಅಂದರೆ ಟೋಟಲ್ ಟೂ ಕ್ವೆಶನ್ನ ಸಾಲ್ವ್ ಮಾಡಬೇಕು ಸೊ ಹಾಗಾದರೆ ಟೂ ಇಂಟು ಟೂ ಇಂಟು ಫೈವ್ ಮಾರ್ಕ್ಸ್ ಫೈವ್ ಮಾರ್ಕ್ಸಿಗೆ ಈ ಕ್ವಶನ್ ಬರುತ್ತೆ ಸೊ ಇಲ್ಲಿ ಫೈವ್ ಮಾರ್ಕ್ಸ್ ನೆನಪಿಟ್ ಐದು ಮಾರ್ಕ್ಸಿನ ಕ್ವಶನ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂತ ಕರೀತಾರೆ ಫೈವ್ ಮಾರ್ಕ್ಸ್ ಇದಕ್ಕೆ ಪಿ ಓ ಕ್ಯೂ ಅಂತ ಕರೀತಾರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್ ಅಂತ ಕರಿತೀವಿ ಸೊ ಇದು ಫೈವ್ ಇರುತ್ತೆ ತೊಗೋಣ ಓಕೆ ಫೈವ್ ಮಾರ್ಕ್ಸ್ ಆದರೆ ಟೂ ಇಂಟು ಫೈವ್ ಟೆನ್ ಮಾರ್ಕ್ಸ್ ಆಗುತ್ತೆ ಟೆನ್ ಮಾರ್ಕ್ಸ್ ಇಲ್ಲಿ ನಾವು ಟೋಟಲ್ ತೊಗೊಳ್ತೀವಿ ಸೊ ನೋಡಿ ಫಸ್ಟು ಒನ್ ಮಾರ್ಕ್ಸಿಗೆ ಹತ್ತು ಕ್ವೆಶನ್ ಕೇಳ್ತಾರೆ ಎಂಟು ನಾವು ಸಾಲ್ವ್ ಮಾಡಬೇಕು ಟೂ ಮಾರ್ಕ್ಸಿಗೆ ಸೆಕ್ಷನ್ ಬಿ ಎಲ್ಲಿ ಎಂಟು ಕ್ವೆಶನ್ ಕೇಳ್ತಾರೆ ಟೆನ್ ಸಾಲ್ವ್ ಮಾಡಬೇಕು ಸಾರಿ ಫೈವ್ ಸಾಲ್ವ್ ಮಾಡಬೇಕು ಟೆನ್ ಮಾರ್ಕ್ಸ್ ಬರುತ್ತೆ ಶೆಕ್ಷನ್ ಸಿ ಯಲ್ಲಿ ಸೆವೆನ್ ಕ್ವಶನ್ ಏಳು ಕ್ವೆಶನ್ನ ಕೇಳ್ತಾರೆ ಅಂದರೆ ಆರು ಮಾರ್ಕ್ಸಿಗೆ ಏಳು ಕ್ವಶನ್ನ ಕೇಳ್ತಾರೆ ಸೆವೆನ್ ಕ್ವಶನ್ನ ಕೇಳ್ತಾರೆ ನಾವು ಸಾಲ್ವ್ ಮಾಡಬೇಕಾಗಿದ್ದು ಜಸ್ಟ್ ನಾಲ್ಕು ಮಾತ್ರ ಸೊ ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ಸೊ ಅದೇ ರೀತಿ ಶೆಕ್ಷನ್ ಡಿಯಲ್ಲಿಯೂ ಕೂಡ ಏನು ಮಾಡ್ತಾರೆ ಅಂದರೆ ಟ್ವೆಲ್ ಮಾರ್ಕ್ಸ್ಗೆ ಏಳು ಕ್ವಶನ್ನ ಕೇಳ್ತಾರೆ ಸೊ ನಾವು ಸಾಲ್ವ್ ಮಾಡಬೇಕಾಗಿದ್ದು ನಾಲ್ಕು ಮಾತ್ರ ಸೊ ಇಲ್ಲಿ ನಲವತ್ತೆಂಟು ಮಾರ್ಕ್ಸ್ ಬಂತು ಏನೋ ಕೊನೆಯ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವಶನ್ಸ್ ಮೂರು ಕೇಳ್ತಾರೆ ನಾವು ಬಿಡಿಸ್ಬೇಕಾಗಿದ್ದು ಓನ್ಲಿ ಎರಡು ಸೊ ಹತ್ತು ಮಾರ್ಕ್ಸ್ ಇಲ್ಲಿಗೆ ಬಂತು ಸೊ ಬೇಕಾದರೆ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ಸೊ ಫೋರ್ಟಿ ಏಯ್ಟು ಟ್ವೆಂಟಿ ಫೋರು ಟೆನ್ನು ಏಯ್ಟು ಫೋರ್ಟಿ ಏಯ್ಟ್ ಪ್ಲಸ್ ಟೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ಏಯ್ಟ್ ಫಿಫ್ಟಿ ಏಯ್ಟ್ ಪ್ಲಸ್ ಟೆನ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ಏಯ್ಟ್ ಪ್ಲಸ್ ಚೆಕ್ ಮಾಡಿ ಹಂಡ್ರೆಡ್ ಆಗುತ್ತೆ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಆಗುತ್ತೆ ಕರೆಕ್ಟಾಗಿ ಹಂಡ್ರೆಡ್ ಆಗುತ್ತೆ ಸೊ ಹಂಡ್ರೆಡ್ನ ಇಲ್ಲಿ ತೊಗೊಳ್ತಿದ್ದೀನಿ ಸೊ ನೀವು ಕೂಡ ಬರ್ಕೋಬೋದು ಟೋಟಲ್ ಇಲ್ಲಿ ಹಂಡ್ರೆಡ್ ಆಗುತ್ತೆ ಸರಿ ಸಾವಿರ ಆಯಿತು ಸಾರಿ ಒಂದು ನಿಮಿಷ ಸಾವಿರ ಕ್ವೆಶನ್ ಆಯಿತು ಹಂಡ್ರೆಡ್ ಮಾರ್ಕ್ಸ್ ಬರುತ್ತೆ ಹಾಗಾದರೆ ವಿದ್ಯಾರ್ಥಿಗಳೇ ಒಂದು ಕ್ವೆಶನ್ ಪೇಪರ್ಸಲ್ಲಿ ಎಷ್ಟು ಕ್ವೆಶನ್ಸ್ ಇರ್ತವೆ ಅದು ಕೂಡ ನಿಮ್ಗೆ ಗೊತ್ತಿರಬೇಕಲ್ವಾ ಒಂದು ಕ್ವೆಶನ್ಸ್ ಒಂದು ಕ್ವೆಶನ್ ಪೇಪರ್ ಇರುತ್ತೆ ಆ ಕ್ವಶನ್ ಪೇಪರ್ಸಲ್ಲಿ ಆ ಕ್ವೆಶನ್ ಪೇಪರ್ಸಲ್ಲಿ ಟೋಟಲ್ ಎಷ್ಟು ಕ್ವಶನ್ನ ಕೇಳ್ತಾರೆ ಒನ್ ಮಾರ್ಕ್ಸಿನ ಆಗಲಿ ಅಥವಾ ಟೂ ಮಾರ್ಕ್ಸ್ ಕ್ವಶನ್ಸ್ ಆಗಲಿ ಅಥವಾ ಸಿಕ್ಸ್ ಮಾರ್ಕ್ಸಿನ ಕ್ವಶನ್ಸ್ ಆಗಲಿ ಒನ್ ಮಾರ್ಕ್ಸಿನ ಫಸ್ಟ್ ಅಂತ ಹೇಳ್ತೀನಿ ಫಸ್ಟ್ ಒನ್ ಮಾರ್ಕ್ಸಿನ ಕ್ವಶನ್ ಆಗ್ತವೆ ಟೋಟಲ್ ನೋಡಿ ಒನ್ ಮಾರ್ಕ್ಸ್ ಕ್ವಶನ್ ಟೆನ್ ಕೇಳ್ತಾರೆ ಟೂ ಮಾರ್ಕ್ಸ್ ಕ್ವೆಶನ್ ಏಟ್ ಕೇಳ್ತಾರೆ ಅದರೀತಿ ನೆಕ್ಸ್ಟು ಸಿಕ್ಸ್ ಮಾರ್ಕ್ಸಿನ ಕ್ವೆಶನ್ ಸೆವೆನ್ ಕೇಳ್ತಾರೆ ಅದರಲ್ಲಿ ಟ್ವೆಲ್ ಮಾರ್ಕ್ಸ್ ಕ್ವಶನ್ ಕೂಡ ಸೆವೆನ್ ಕೇಳ್ತಾರೆ ಅದರಲ್ಲಿ ಸೆಕ್ಷನ್ ಇಲ್ಲಿ ಎಷ್ಟು ಕೇಳ್ತಾರಪ್ಪ ಅಂದರೆ ಟೋಟಲ್ ಫೈವ್ ಕ್ವಶನ್ನ ಸಾರಿ ತ್ರೀ ಕ್ವಶನ್ನ ಕೇಳ್ತಾರೆ ಸೊ ಆ ಕಾರಣಕ್ಕಾಗಿ ಟೋಟಲ್ ಕ್ವೆಶನ್ ಪೇಪರಲ್ಲಿ ಟೋಟಲ್ ಕ್ವಶನ್ ಪೇಪರಲ್ಲಿ ಮೂವತ್ತೇಳು ಕ್ವಶನ್ಸ್ ಬರುತ್ತೆ ತರ್ಟಿ ಸೆವೆನ್ ಕ್ವಶನ್ಸ್ ಬರ್ತವೆ ತರ್ಟಿ ಸೆವೆನ್ ಕ್ವಶನ್ಸ್ ಇರ್ತವೆ ಒನ್ ಒಂದಿಂದ ಸ್ಟಾರ್ಟ್ ಆಯ್ತು ಅಂದರೆ ಕೊನೆಯ ಕ್ವಶನ್ ನಿಮ್ಮ ಸೆಕ್ಷನ್ ಸಿ ಎಲ್ಲಿ ಬರೋದು ಕೊನೆಯ ಕ್ವಶನ್ ಮೂವತ್ತೇಳನೇ ಕ್ವೆಶನ್ಸ್ ಇರುತ್ತೆ ಇದು ನಿಮ್ಗೆ ನಿಮಗೂ ಕೂಡ ಗೊತ್ತಿರಬೇಕು ಇನ್ನು ನೆಕ್ಸ್ಟು ಹಾಗಾದರೆ ಮೂವತ್ತೇಳು ಕ್ವಶನ್ಸಲ್ಲಿ ನಾವೆಷ್ಟು ಸಾಲ್ವ್ ಮಾಡಬೇಕು ಇಲ್ಲ ನೋಡಿ ನಾ ಫಸ್ಟಿಂದ ನಾನು ತೋರಿಸ್ತಾ ಇದ್ದೀನಿ ಎಂಟು ಐದು ನಾಲ್ಕು ನಾಲ್ಕು ಎರಡು ಇವಾಗ ಟೋಟಲ್ ಮಾಡಿದರೆ ನಮ್ಗೆ ಎಷ್ಟು ಸಿಗುತ್ತೆ ಒಂದು ಸರಿ ನಾನು ಚೆಕ್ ಮಾಡ್ತೀನಿ ಏಯ್ಟು ಪ್ಲಸ್ ಫೈವ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಪ್ಲಸ್ ಟು ಸೊ ಓನ್ಲಿ ಟ್ವೆಂಟಿ ತ್ರೀ ಕ್ವೆಶನ್ಸ್ ಇಪ್ಪತ್ತ್ಮೂರು ಕ್ವೆಶನ್ನ ನಾವು ಸಾಲ್ವ್ ಮಾಡಬೇಕಾಗತ್ತೆ ಅದು ಒನ್ ಮಾರ್ಕ್ಸಿಗೆ ಬಂತು ಟೂ ಮಾರ್ಕ್ಸಿಗೆ ಬಂತು ಸಿಕ್ಸ್ ಮಾರ್ಕ್ಸ್ ಸೆವೆನ್ ಟ್ವೆಲ್ ಮಾರ್ಕ್ಸಿಗೆ ಬಂತು ಸೊ ಎಲ್ಲ ಕೂಡಿಸಿ ಮೂವತ್ತೇಳು ಕ್ವಶನ್ನ ಕೇಳ್ತಾರೆ ಟ್ವೆಂಟಿ ತ್ರೀ ಕ್ವಶನ್ನ ಸಾಲ್ವ್ ಮಾಡಬೇಕು ಹಂಡ್ರೆಡ್ ಕ್ವಶನ್ಸ್ ಬರುತ್ತೆ ಓಕೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದರೆ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಂದರೆ ಯಾವ ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಥವಾ ಇನ್ನೊಂದು ಟ್ವೆಲ್ ಮಾರ್ಕ್ಸ್ ಯಾವ ಚಾಪ್ಟ್ರಿಂದ ಬರುತ್ತೆ ಫೋರ್ ಮಾರ್ಕ್ಸ್ ಯಾವ ಚಾಪ್ಟ್ರಿಂದ ಬರುತ್ತೆ ಫೋರ್ ಮಾರ್ಕ್ಸ್ ಮತ್ತು ಟ್ವೆಲ್ ಮಾರ್ಕ್ಸ್ ಯಾವ ಚಾಪ್ಟರಿಂದ ಬರುತ್ತೆ ನೀವು ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು ಅದ್ರ ಬಗ್ಗೆ ನಾಳೆ ಒಂದು ವೀಡಿಯೋದಲ್ಲಿ ನಿಮಗೆ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದೆ ಬರುವಂಥ ವೀಡಿಯೋದಲ್ಲಿ ಅದನ್ನು ಇದೀನಿ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಿನ ವೀಡಿಯೋನ ನಾನು ನಿಮಗೆ ಬೇಗನೆ ಅಪ್ಲೋಡ್ ಮಾಡಿದಾಗ ನಿಮಗೆ ಅಂಡ್ ಬೇಗ ಸಿಗುತ್ತೆ ಸೊ ಅದೇ ರೀತಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ಇನ್ಫಾರ್ಮೇಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಶುಭ ದಿನ